ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿಗಳು. ಪ್ರತಿಯೊಬ್ಬ ವ್ಯಕ್ತಿಗೆ ತಾನು ಸುಂದರವಾಗಿ ಕಾಣಿಸಿಕೊಳ್ಳಬೇಕು, ಬೇರೆಯವರಿಗಿಂತ ಭಿನ್ನವಾಗಿ ಕಾಣಿಸಿಕೊಳ್ಬೇಕಂತಕ್ಕಂಥ ಒಂದು ಆಸೆ ಎಲ್ಲರಿಗೂ ಇರುತ್ತದೆ. ಅದಕ್ಕಾಗಿ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ, ಮುಖ ಕಪ್ಪಿತ್ತು ಅಂತಂದ್ರೆ ಪೌಡರ್ ಹಚ್ಕೋಬೇಕಂತಾರೆ, ಕೂದಲು ಬೆಳ್ಳಗಾಗಿದ್ದು ಅಂದ್ರೆ ಕಪ್ಪು, ಅದಕ್ಕೆ ಕಪ್ಪು ಬಣ್ಣವನ್ನು ಬಳಿದುಕೊಂಡು ನಾವು ಚೆಂದ ಕಾಣಬೇಕು, ಎಲ್ಲರಿಗಿಂತಲೂ ಭಿನ್ನವಾಗಿ ಕಾಣಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಸರ್ವರಲ್ಲಿಯೂ ಇರುತ್ತದೆ. ಇದಕ್ಕಾಗಿ ಅವ್ರು ಏನು ಮಾಡ್ತಾರೆ, ನಾನಾ ಥರದ ಕ್ರೀಮ್ಗಳನ್ನು ಪೌಡರ್ಗಳನ್ನು ಹಚ್ಚಿಕೊಂಡು ತಾವು ಸುಂದರವಾಗಿ ಕಾಣಿಸ್ಕೊಳ್ಬೇಕಂತಕ್ಕಂಥ ಒಂದು ಆಸೆ ಅವರಿಗಿರ್ತದೆ. ಅದಕ್ಕಾಗಿ ಅಕ್ಕ ಹೇಳ್ತಾರೆ, ಅಂತರಂಗ ಆತ್ಮಶುದ್ಧವಿಲ್ಲದವರನ್ನು ಮೆಚ್ಚಲಾರ ಅಂತ ಹೇಳ್ತಾರೆ. ಅಂದರೆ ನಾವು ಬಾಹ್ಯವಾಗಿ ಸೌಂದರ್ಯವಾಗಿ ನಾವು ಕಾಣಿಸ್ಕೊಂಡ್ರೆ ದೇವರು ಅದಕ್ಕೆ ಮೆಚ್ಚಂಗಿಲ್ಲ. ನಾವು ಅಂತರಂಗಕವಾಗಿ ನಾವು ಸುಂದರವಾಗಿ ಕಾಣಿಸ್ಕೊಳ್ಬೇಕು, ಅದೇ ಒಂದು ದೇವರನ್ನ ಮೆಚ್ಚಲಿಕ್ಕೆ ಸಾಧನ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ಮಿಂಚಿದಡೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚೆನ್ನ ಮಲ್ಲಿಕಾರ್ಜುನಯ್ಯ, ನೀನೊಲಿದ ಕಾಯ ಹೇಗಿದ್ದಡೇನಯ್ಯ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕಾಯ, ನಮ್ಮ ಶರೀರ ಕರಗಿದ್ರೇನು ಬೆಳ್ಳಗಿದ್ರೇನು ಅದು ಹೇಗಿದ್ರೂ ಏನು ಪರವಾಗಿಲ್ಲ, ಆದರೆ ನಮ್ಮ ಅಂತರಂಗ ಹೇಗಿರಬೇಕು, ಶುದ್ಧವಾಗಿರಬೇಕು. ಅಂತರಂಗ ಶುದ್ಧ ಆಯಿತು ಅಂತಂದ್ರೆ ಆತ ದೇವ ಒಲಿತನ, ಅಲ್ಲಿ ದೇವರನ್ನು ನೆಲೆಸ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದರ ಸಲುವಾಗಿ ನಾವು ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಗೆ ನಾವು ಇದು ಕೊಡಲಾರ್ದೇನೆ ಅಂತರಂಗ ಸೌಂದರ್ಯಕ್ಕೆ ನಾವು ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಅಂಥೇಳಿ ಅಕ್ಕ ಈ ಒಂದು ವಚನದಲ್ಲಿ ನಮಗೆ ಹೇಳ್ತಾರೆ. ನಾವು ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಅನೇಕ ಪರಿಕರಗಳವ ನಮಗೆ, ಪೌಡರ್ ಅದ, ಸ್ನೋ ಅದ, ಬ್ಯೂಟಿ ಪಾರ್ಲರ್ಗಳಂಥ ಪಾರ್ಲರ್ಗಳವ. ಅಂಥ ಪಾರ್ಲರ್ಗಳಿಗೆ ಹೋಗಿ ನಾವು ನಮ್ಮ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ತೀವಿ. ಆದರೆ ಅಂತರಂಗ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೇಕಾದರೂ ಸಹಿತ ಕೆಲವೊಂದು ಏನವ ಕ್ರೀಮ್ಗಳದವ, ಕೆಲವೊಂದು ಪರಿಕರಗಳವ. ಆ ಕ್ರೀಮ್ಗಳನ್ನು ಆ ಪರಿಕರಗಳನ್ನು ನಾವು ಹಚ್ಚಿಕೊಂಡಿದ್ದೇ ಆದರೆ ನಮಗೆ ಆ ಪರಮಾತ್ಮನು ನಮ್ಮ ಆತ್ಮ ಸೌಂದರ್ಯಕ್ಕೆ ಮೆಚ್ಚಿ ಅವನು ಒಲಿತನ ಅಂತ ಹೇಳ್ತಾರೆ. ಹೀಗೆ ಒಬ್ಬರು ನಿರಾಭರಣ ಆಗಿರ್ತಕ್ಕಂಥ ಒಬ್ಬ ಸುಂದರಿ ಇದ್ದಳು. ನಿರಾಭರಣ ಅಂತಂದ್ರೆ ಅವಳು ಯಾವುದೇ ಒಂದು ಆಭರಣವನ್ನು ಅವರು ಧರಿಸಿದ್ದಿಲ್ಲ, ಕೈಗೆ ಬಳಿಗ ಹಾಕ್ಕೊಂಡಿರಲಿಲ್ಲ, ಕಿವಿಯೊಳಗೆ ಕಿವಿಯೋಲೆ ಇರಲಿಲ್ಲ, ಕೊರಳಲ್ಲಿ ಚಿನ್ನದ ಸರ ಇರಲಿಲ್ಲ. ಆದರೂ ಸಹಿತ ಅವಳು ಹೆಂಗೆ ಕಾಣಿಸ್ತಿದ್ದಳು ಅಪ್ಪ ಅಂತಂದ್ರೆ ಭಾಳವಾಗಿ ಸುಂದರವಾಗಿ ಅವರು ಕಾಣಿಸ್ತಿದ್ದಳು. ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ತು. ನಾವು ಚೆಂದ ಕಾಣಬೇಕಾಗಿತ್ತಂದ್ರೆ ನಾವೇನು ಮಾಡ್ತೇವೆ, ರೇಷ್ಮೆ ಸೀರೆ ಹಾಕೋತೇವೆ, ಕೈಯೊಳಗೆ ಬಂಗಾರದ ಬಳೆ ಹಾಕೋತೀವಿ, ಕೊರಳಲ್ಲಿ ಏನೇನೋ ಹಾಕ್ಕೊಂಡು ನಾವು ಚೆಂದ ಕಾಣಿಸ್ಕೊಳ್ತೀವಿ. ಆದರೆ ಈ ಕೊರಳಲ್ಲಿಲ್ಲ, ಕೈಯೊಳಗಿಲ್ಲ, ಏನೂ ಇರಲಾರ್ದೇನು ಸಹಿತ ಅವಳು ಭಾಳವಾಗಿ ಸುಂದರವಾಗಿ ಅವಳು ಕಾಣಿಸ್ಕೊಳ್ತಿದ್ದಳು. ಅದಕ್ಕೊಬ್ಬರು ಕೇಳಿದ್ರಂತ ಅವ್ರಿಗೆ, ಏನು ನೀವು ಇಷ್ಟೊಂದು ಸುಂದರವಾಗಿ ಕಾಣಿಸ್ಕೊಳ್ಳಕತ್ತಿದ್ರಲ್ಲ, ಇದ್ರ ಗುಟ್ಟೇನು ಅಂತ ಕೇಳಿದ್ರಂತ ಅವ್ರಿಗೆ ಒಬ್ರು ಹೋಗಿ. ಆಗ ಅವಳು ಆ ಒಂದು ಹೆಣ್ಣುಮಗಳು ಹೇಳ್ತಾಳೆ, ಏನಪ್ಪ ಅಂತಂದ್ರೆ ನಾನಿಷ್ಟು ಸುಂದರವಾಗಿ ಕಾಣಿಸ್ಕೊಳ್ಳಕ್ಕೆ ಏನು ಕಾರಣ ಅಂತಂದ್ರೆ, ಅವಳು ಹೇಳ್ತಾಳೆ, ನಾನು ನನ್ನ ಅವಯವಗಳಿಗೆ ಏನನ್ನು ಉಪಯೋಗ ಮಾಡಕತ್ತೀನಿ ಅಂತ ಹೇಳ್ತಾರೆ. ಅಂದರೆ ನಾವು ಯಾವ ರೀತಿ ಸ್ನೋ ಪೌಡರ್ ಹಚ್ಕೋತೀವಲ್ಲ, ಆಗ ನಮ್ಮ ಈ ಒಂದು ಅಂಗಾಂಗಗಳಿಗೆ ಅವಯವಗಳಿಗೆ ನಾನು ಏನೇನು ಯೂಸ್ ಮಾಡ್ಲಕತ್ತೀನಿ ಅಂತ ಅವಳು ಒಂದು ಸುಂದರವಾದ ಒಂದು ಮಾತಿನಲ್ಲಿ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾಳೆ, ನಾನು ಯಾವಾಗಲೂ ತುಟಿಗಳಿಗೆ ಸತ್ಯವನ್ನೇ ಹಚ್ಕೊಂಡೀನಿ ಅಂತ ಹೇಳ್ತಾಳೆ. ನನ್ನ ತುಟಿಗಳಿಗೆ ನಾನು ಯಾವಾಗಲೂ ಸತ್ಯವನ್ನೇ ಹಚ್ಕೊಳ್ತೀನಿ, ನಾನು ಯಾವಾಗಲೂ ಸುಳ್ಳು ಮಾತುಗಳನ್ನು ನಾನು ಆಡೋದಿಲ್ಲ, ನಾನು ಸತ್ಯ ಮಾತಾಡೋದ್ರಿಂದ ನನ್ನ ತುಟಿಗಳು ಇಷ್ಟು ಸುಂದರವಾಗಿ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ಅವ್ರು ಮತ್ತೆ ಹೇಳ್ತಾರೆ, ನನ್ನ ಒಂದು ಕಂಠಕ್ಕೆ ಯಾವಾಗಲೂ ದೇವರ ಒಂದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ನನ್ನ ಕಂಠ ಇಷ್ಟು ಸುಂದರವಾಗಿದೆ ಅಂತ ಹೇಳ್ತಾರೆ. ನನ್ನ ಕಂಠ ಸುಂದರವಾಗಿರಬೇಕಾಗಿತ್ತು, ಮಧುರವಾಗಿರ್ತಕ್ಕಂಥ ಕಂಠ ನಮ್ಮದಾಗಿರಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ, ಯಾವಾಗಲೂ ದೇವರ ನೆನೆಸ್ತಕ್ಕಂಥದ್ದು, ದೇವರ ಪ್ರಾರ್ಥನೆ, ದೇವರ ಒಂದು ಸ್ಮರಣೆಯಲ್ಲಿ ನಾವಿದ್ದಾಗ ನಮ್ಮ ಕಂಠ ಏನಾಗ್ತದೆ, ಸುಂದರವಾಗಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾಳೆ. ಮತ್ತೆ ಹೇಳ್ತಾಳೆ ಮುಂದೆ ಒಂದು, ನನ್ನ ಕೈಗಳಿಗೆ ಬಳಸಿದ್ದು ಅವ್ರು ಹೇಳ್ತಾಳೆ, ದಾನ ಧರ್ಮ ಸಹಾಯ ಮತ್ತು ಸಹಕಾರ ಅಂತ ಹೇಳ್ತಾಳೆ. ನಾವು ಕೈಗಳಿಗೆ ಬಂಗಾರದ ಬಳೆಯನ್ನು ಹಾಕ್ಕೊಂಡಾಗ ಕೈ ಸುಂದರವಾಗಿ ಕಾಣಿಸ್ಕೊಳ್ಳಂಗಿಲ್ಲರಿ. ಅದಕ್ಕೆ ನಾವು ಕೈಗೆ ಸುಂದರತೆಯನ್ನು, ಕೈಗೆ ಒಂದು ಸಾರ್ಥಕತೆ ಬರಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡಬೇಕ್ರಿ ಅಂತಂದ್ರೆ, ಇರಲಾರ್ದವ್ರಿಗೆ ನಾವು ಹಂಚಬೇಕು. ದಾನ ಧರ್ಮ ಸಹಾಯ ಸಹಕಾರ, ಕೆಳಗೆ ಬಿದ್ದವರನ್ನು ಮೇಲೆತ್ತಕ್ಕಂಥ ಒಂದು ಕಾರ್ಯ ಮಾಡೋದ್ರ ಮೂಲಕ ನಮ್ಮ ಕೈ ಸಾರ್ಥಕತೆಯನ್ನು ಪಡೀತದೆ, ಕೈಗೆ ಒಂದು ಸುಂದರವಾಗಿರ್ತಕ್ಕಂಥ ಕೈ ನಮ್ಮದಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಅವ್ರು ಮತ್ತೆ ಮುಂದೆ ಹೋಗಿ ಒಂದು ಮಾತು ಹೇಳ್ತಾಳೆ, ಇದು ಭಾಳ ಒಂದು ಸುಂದರವಾಗಿರ್ತಕ್ಕಂಥ ಮತ್ತು ಮಹತ್ವವಾಗಿರ್ತಕ್ಕಂಥ ಒಂದು ಮಾತು ಹೇಳ್ತಾರೆ ಅವರು. ನಾನು ಮುಖ್ಯವಾಗಿ ಬಳಸಿದ್ದು ನನ್ನ ಹೃದಯಕ್ಕೆ ಪ್ರೀತಿ ಅಂತ ಹೇಳ್ತಾರೆ. ನಾವು ಹೃದಯಕ್ಕೆ
ಪ್ರೀತಿ, ಪ್ರೀತಿ ತುಂಬಿದ ಹೃದಯ ಅದು ಯಾವತ್ತೂ ಸುಂದರವಾಗಿ ಕಾಣಿಸ್ತದೆ. ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಪ್ರೀತಿಯನ್ನು ತುಂಬಿಕೊಂಡಾಗ ಮಾತ್ರ ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಮೈ ಏನಾಗ್ತದಪ್ಪ ಅಂತಂದ್ರೆ ಅದು ಸುಂದರವಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ಅಕ್ಕ ಹೇಳ್ತಾರೆ. ಇದೇ ಒಂದು ವಚನದ ಒಂದು ಪೂರಕವಾಗಿ ಅಕ್ಕ ಒಂದು ವಚನದಲ್ಲಿ ಅವರು ಹೇಳ್ತಾರೆ, ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಂಗಳ ಕೇಳುವುದು, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೀವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ, ಇವಿಲ್ಲದ ಜೀವಿಯ ಜೀವನೇ ಏತಕ್ಕೆ ಬಾತೆ ಅಂತ ಹೇಳ್ತಾರೆ ಅವರು. ಅಕ್ಕ ಮಾದೇವರು ಅವರ ಒಂದು ವಚನದಲ್ಲಿ ಹೇಳ್ತಾರೆ, ಅಕ್ಕ ಹೇಳ್ತಾಳೆ, ಕಣ್ಣಿಗೆ ಶೃಂಗಾರ, ನಮ್ಮ ಕಣ್ಣು ಶೃಂಗಾರವಾಗಿ ಕಾಣಬೇಕಾಗಿತ್ತು, ನಮ್ಮ ಕಣ್ಣು ಶೃಂಗಾರವಾಗಿ ಕಾಣಬೇಕಾಗಿತ್ತು ಅಂತಂದ್ರೆ ಕಾಡಿಗೆ ಹಚ್ಚುಗು ಅಂತ ಹೇಳಿಲ್ಲ ಅವರು. ಅವ್ರೇನು ಹೇಳಿದ್ರು, ಕಣ್ಣಿಗೆ ಶೃಂಗಾರ ಗುರು ಹಿರಿಯರನ್ನ ನೋಡ್ತಕ್ಕಂಥದ್ದು, ಗುರು ಹಿರಿಯರನ್ನು ನಾನು ನೋಡಬೇಕು. ಇವತ್ತಿನ ಕಾಲದಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಗುರುಗಳನ್ನು, ಹಿರಿಯರನ್ನು, ತಂದೆ ತಾಯಿಗಳನ್ನು ನಾವು ನೋಡ್ತಕ್ಕಂಥ ಒಂದು ಇದು ಔದಾರ್ಯತೆ ನಮ್ಮಲ್ಲಿ ಇಲ್ಲ. ನಮಗೆ ಅಲ್ಲಿ ಯಾರಿಗೂ ತಂದೆ ತಾಯಿಗಳ ಸೇವೆ ಮಾಡ್ತಕ್ಕಂಥ ಒಂದು ಮನಸ್ಸು ನಮಗೆ ಯಾರಿಗೂ ಇಲ್ಲ. ಅದಕ್ಕೆ ಒಬ್ರು ಹೇಳ್ತಾರೆ, ಯಾರು ಶ್ರೀಮಂತರು ಅಂತಂದ್ರೆ ಯಾರಲ್ಲಿ ತಂದೆ ತಾಯಿಗಳ ಸೇವೆ ಮಾಡ್ತಕ್ಕಂಥ ಒಂದು ಸಮಯ ಇದೆಯೋ ಅವರು ಶ್ರೀಮಂತರು ಅಂತ ಹೇಳ್ತಾರೆ. ಅಂಥ ಒಂದು ಶ್ರೀಮಂತಿಕೆ ಅಂದರೆ ಅಂಥ ಒಂದು ಗುರುಗಳನ್ನು, ಹಿರಿಯರನ್ನು ನಾವೇನು ಮಾಡಬೇಕು, ನೋಡ್ಕೊಳ್ಬೇಕು. ಒಬ್ಬ ತಾಯಿ ಆದವಳು ಏನು ಮಾಡ್ತಾಳೆ, 10 ಮಕ್ಕಳನ್ನು ಹೆತ್ತು ಅವಳು ಏನು ಮಾಡ್ತಾಳೆ, ಒಬ್ಬ ತಾಯಿ ತನ್ನ ಮಕ್ಕಳನ್ನು ಬಹಳ ಒಂದು ಪ್ರೀತಿಯಿಂದ ಜೋಪಾನ ಮಾಡ್ತಾಳೆ, ನೋಡ್ಕೋತಾಳೆ. ಅದೇ ರೀತಿಯಾಗಿ 10 ಮಕ್ಕಳು ಕೂಡಿ ಒಬ್ಬ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ನಾವೇನು ಮಾಡ್ಲಾಗತ್ತೀವಿ, ಹಿಂದ ಮುಂದೆ ನೋಡ್ಲತ್ತೀವಿ. ನೀ ನೋಡು, ನಾ ನೋಡು, ನೀ ಮಾಡು, ನಾ ಮಾಡು ಅಂತಕ್ಕಂಥ ಒಂದು ಇದರೊಳಗೆ ನಾವೇನಪ್ಪ ಅಂತಂದ್ರೆ ಈಗಿನ ಕಾಲದಲ್ಲಿ ನಾವು ತಂದೆ ತಾಯಿಗಳನ್ನು ಅಲಕ್ಷ್ಯ ಮಾಡ್ಲಾಗತ್ತೀವಿ, ಗುರು ಹಿರಿಯರನ್ನು ನಾವು ಅಲಕ್ಷ್ಯ ಮಾಡ್ಕತ್ತೀವಿ. ಈ ತಂದೆ ತಾಯಿಗಳನ್ನು ಸೇವೆ ಮಾಡದೇ ಇರತಕ್ಕಂಥ ಒಂದು ಕೆಲವರು ಎಷ್ಟೋ ಜನರು ಸಿಟಿಯೊಳಗೆ ದೊಡ್ಡ ದೊಡ್ಡ ಒಂದು ಊರಿನಲ್ಲಿ ಏನು ಮಾಡತ್ತಾರಪ್ಪ ಅಂದ್ರೆ ಈ ನಗರದಂಥ ಒಂದು ಇದರೊಳಗೆ ತಂದೆ ತಾಯಿಗಳನ್ನು ವೃದ್ಧಾಶ್ರಮದಲ್ಲಿ ಬಿಡ್ತಕ್ಕಂಥ ಒಂದು ಸಂಸ್ಕಾರ ಈಗ ನಮ್ಮಲ್ಲಿ ಬೆಳ್ಕೊಂಡು ಬಂದದ. ಇದು ನಮ್ಮದು ವೃದ್ಧಾಶ್ರಮದಲ್ಲಿ ತಂದೆ ತಾಯಿಗಳನ್ನು ಇಟ್ಟು ನೋಡ್ತಕ್ಕಂಥ ಒಂದು ಸಂಸ್ಕಾರ ನಮ್ಮದಲ್ಲ. ಅದಕ್ಕಾಗಿ ನಾವು ಯಾವಾಗಲೂ ಗುರು ಹಿರಿಯರನ್ನು ಮತ್ತು ತಂದೆ ತಾಯಿಗಳನ್ನು ನಾವು ನೋಡ್ತಕ್ಕಂಥ ಒಂದು ಇದು ಮಾಡಿದಾಗ ನಮಗೆ ಕಣ್ಣಿಗೆ ಏನಾಗ್ತದೆ, ಶೃಂಗಾರ ಬರ್ತದೆ, ಕಣ್ಣಿಗೆ ಒಂದು ಸಾರ್ಥಕತೆ ಬರ್ತದೆ. ಅದಕ್ಕಾಗಿ ಅಕ್ಕ ಹೇಳ್ತಾಳೆ, ಮುಂದೆ ಒಂದು ಕರ್ಣಕ್ಕೆ ಪುರಾತನರ ವಚನಗಳನ್ನು ಕೇಳುವುದು ಅಂತ ಹೇಳ್ತಾರೆ. ನಮ್ಮ ಕಿವಿ ಪವಿತ್ರ ಆಗಬೇಕಾಗಿತ್ತು, ನಮ್ಮ ಕಿವಿ ಒಂದು ಮಹತ್ವವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ಅವಳು ಹೇಳ್ತಾಳೆ, ಕಣ್ಣಿಗೆ ಶೃಂಗಾರ ಪುರಾತನರ ಸುಗೀತಂಗಳನ್ನು ಕೇಳುವುದು. ನಾವೆಲ್ಲರೂ ಅವ್ರ ಮಾತು, ಇವ್ರ ಮಾತು, ನಿಂದೆ ಮಾತು, ಚಾಡಿ ಮಾತು, ಅವ್ರ ಮಾತು, ಇವ್ರ ಮಾತು ಆಡೋದ್ರಾಗ ನಾವೇನು ಮಾಡ್ತೀವಿ, ದಿನ ಎಲ್ಲ ಆ ಒಂದು ಇದನ್ನೇ ನಾವು ಕಿವಿಯೊಳಗೆ ತುಂಬ್ಕೋತೀವಿ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರ ಮನೆಯಲ್ಲದು, ಇವ್ರ ಮನೆಯಲ್ಲಿ ಇದು ಅಂಥೇಳಿ ಸುಮ್ಮನೆ ವಿಚಾರಗಳನ್ನು, ಬೇರೆ ಬೇರೆ ವಿಚಾರಗಳನ್ನು ಸುಮ್ಮನೆ ನಾವೇನು ಮಾಡ್ತೀವಿ, ಕಿವಿಯಲ್ಲಿ ಹಾಕ್ಕೊಂಡು ನಮ್ಮ ಕಿವಿ ಒಂದು ಇದು ಏನು ಮಾಡ್ತೀವಿ, ಹಾಳು ಮಾಡ್ಕೊಳ್ಳಕತ್ತೀವಿ. ಅದಕ್ಕೆ ಅಕ್ಕ ಹೇಳ್ತಾರೆ, ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಂಗಳ ಕೇಳುವುದು. ಅಂದರೆ ನಮ್ಮ ಕಣ್ಣುಗಳಿಗೆ ನಾವು ಯಾವಾಗಲೂ ಏನು ಮಾಡಬೇಕು ಅಂತ ಹೇಳ್ತಾರೆ ಅವರು, ವಚನಗಳನ್ನು ಓದಬೇಕು, ವಚನಗಳನ್ನು ಕೇಳಬೇಕು. ಶರಣರ ಒಂದು ನುಡಿಗಳನ್ನು ನಾವು ಯಾವಾಗಲೂ ನಾವು ಕಿವಿಯೊಳಗೆ ಹಾಕೋತಾ ಇದ್ದಾಗ ನಮ್ಮ ಕಿವಿ ಏನಾಗ್ತದಪ್ಪ ಅಂತ ಹೇಳಂತಂದ್ರೆ ಏನಾಗ್ತದೆ, ಕಿವಿ ಏನಾಗ್ತದೆ, ಪವಿತ್ರತೆಯನ್ನು ಪಡೀತದೆ. ಈ ರೀತಿಯಾಗಿ ನಮ್ಮ ಅವಯವಗಳನ್ನು ನಾವು ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವುದು. ನಮ್ಮ ಕೈಗೆ ಒಂದು ಶೃಂಗಾರ, ನಮ್ಮ ಕೈ ಒಂದು ಮಹತ್ವವನ್ನು ಪಡಿಬೇಕಾಗಿತ್ತು, ನಮ್ಮ ಕೈಗೆ ಬೆಲೆ ಬರಬೇಕಾಗಿತ್ತು ಅಂತಂದ್ರೆ ಅವ್ರು ಹೇಳ್ತಾರೆ, ನಾವು ಕೈ ಸುಂದರವಾಗಿ ನಮ್ಮಲ್ಲಿ ಕಾಣಬೇಕಾಗಿತ್ತು ಅಂತಾರೆ. ಬಾಟ್ಲಿ, ಬಳಿ, ಬಿಲ್ವಾರ್ ಇವುಗಳನ್ನು ಬಳಸೋದ್ರಿಂದ ನಮ್ಮ ಕೈ ಸುಂದರ ಕಾಣಂಗಿಲ್ಲ. ನಮ್ಮ ಕೈ ಸುಂದರ ಬರಬೇಕಾಗಿತ್ತು ಅಂದರೆ ಏನು ಮಾಡ್ಬೇಕು, ನಾವು ನಮ್ಮಲ್ಲಿರುವುದನ್ನು ಬೇರೆಯವರಿಗೆ ನಾವು ಹಂಚಬೇಕು, ನಮ್ಮಲ್ಲಿರ್ತಕ್ಕಂಥದ್ದನ್ನು ಬೇರೆಯವರಲ್ಲಿ ಹಂಚಬೇಕು. ಒಂದು ಹಣನೇ ಅಂತಕ್ಕಂಥದ್ದಲ್ಲ, ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು ಬೇರೆಯವರಲ್ಲಿ ಹಂಚಿಕೊಂಡು ನಾವು ತಿನ್ನಬೇಕು. ನಮ್ಮಲ್ಲಿ ಒಂದು ಸಹಾಯ ಮಾಡ್ತಕ್ಕಂಥ ಮನೋಭಾವವಿತ್ತು ಅಂತಂದ್ರೆ ನಾವು ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವ ಬೆಳೆಸ್ಕೊಳ್ಬೇಕು. ಒಬ್ಬರನ್ನು ನಾವು ಕಣ್ಣೀರು ಒರೆಸ್ತಕ್ಕಂಥ, ಒಬ್ಬರಿಗೆ ಏನೋ ಒಂದು ಇದು ಇದ್ದಾಗ ಸಾಂತ್ವನದ ನುಡಿಗಳನ್ನು ಹೇಳೋದ್ರ ಮುಖಾಂತರವಾದರೂ ಸಹಿತ ನಾವೇನು ಮಾಡ್ಬೋದು, ಕೆಲವೊಂದು ಅವರಿಗೆ ನಮ್ಮ ಒಂದು ನುಡಿಗಳಿಂದ ಅವರಿಗೆ ಸಾಂತ್ವನ ಸಿಗ್ತಕ್ಕಂಥ ಒಂದು ನುಡಿ ಇದ್ದರೂ ಸಹಿತ ಆ ಒಂದು ನುಡಿ ಏನಾಗ್ತದಪ್ಪ ಅಂತಂದ್ರೆ ಅದು ದಾನನೇ ಆಗ್ತದೆ. ಇಂಥ ಈ ರೀತಿಯಾಗಿ ಯಾರೋ ಒಬ್ಬರು ಅನಾರೋಗ್ಯದಿಂದ ನಳತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದಾಗ ಅವರಿಗೆ ನಾವು ಧೈರ್ಯದ 4 ಮಾತುಗಳನ್ನು ಹೇಳೋದ್ರ ಮೂಲಕ ನಾವು ಅಲ್ಲಿ ದಾನವನ್ನು ಮಾಡ್ದಂಗೆ ಆಗ್ತದೆ. ಬರೇ ದುಡ್ಡಷ್ಟೇ ದಾನ ಮಾಡಿದ್ರೆ ದಾನ ಆಗೋದಿಲ್ಲ. ಈ ರೀತಿಯಾಗಿ ಅನೇಕ ಒಂದು ಕೆಲವೊಂದು ವಿಚಾರಗಳನ್ನು ನಾವು ಅನಾರೋಗ್ಯದಲ್ಲಿ ಇರ್ತಕ್ಕಂಥವರಾಗಲಿ, ಅನಾಥರನ್ನಾಗಲಿ, ಈ ರೀತಿಯಾಗಿ ಅವರಲ್ಲಿ ಧೈರ್ಯ ತುಂಬತಕ್ಕಂಥ ಮಾತುಗಳು ಸಹಿತ ಅವು ಏನಾಗ್ತವೆ, ದಾನನೇ ಆಯ್ತವ. ಈ ರೀತಿಯಾಗಿ ಮತ್ತು ಬೇರೆಯವ್ರು ಯಾರಾದರೂ ದುಃಖದಲ್ಲಿದ್ದಾಗ ನಾವೇನು ಮಾಡಬೇಕು ಅಂತಂದ್ರೆ ಅವರ ಪರವಾಗಿ, ಏ ದೇವ
ಹೇ ಪರಮಾತ್ಮ ಅವರು ದುಃಖದಲ್ಲಿದ್ದಾರೆ ಅವರ ದುಃಖವನ್ನು ನೀನು ದೂರ ಮಾಡು ಅವರಿಗೆ ಆ ದುಃಖವನ್ನು ಸಹಿಸಿಕೊಳ್ಳತಕ್ಕಂತ ಶಕ್ತಿಯನ್ನು ನೀನು ಅವರಿಗೆ ದಯಪಾಲಿಸು ಈ ರೀತಿಯಾಗಿ ಹೇಳೋದರ ಮೂಲಕವೂ ಸಹಿತ ಅದು ಏನಾಗ್ತದ ಅಂತ ದಾನನೇ ಆಗ್ತದ ಸಾಂತವನ ನುಡಿ ಹೇಳ್ರಿ ಈ ರೀತಿಯಾಗಿ ಪ್ರಾರ್ಥನೆಯಿಂದ ಏನಾಗ್ತದಪ್ಪ ಅಂತಂದ್ರೆ ಆ ಒಂದು ದಾನವನ್ನು ಅಲ್ಲಿ ನಾವು ವ್ಯಕ್ತಪಡಿಸಿದಂಗೆ ಆಗ್ತದ ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳ ಅಪ್ಪ ಅಂತ ಹೇಳ್ತಾರೆ ಅಂದ್ರೆ ಜೀವಿಸುವ ಜೀವಕ್ಕೆ ಶೃಂಗಾರ ಗಣಮೇಳಪ್ಪ ನಾವು ಯಾವಾಗಲೂ ಹೆಂಗಿರಬೇಕು ಅಂತಂದ್ರೆ ಸತ್ಯ ಶರಣರ ಸಂಘದಲ್ಲಿರಬೇಕು ಸತ್ಯ ಶರಣರ ಸಂಘದಲ್ಲಿ ನಾವು ಇದ್ವಿ ಅಂತಂದ್ರೆ ಅಲ್ಲಿ ನಮ್ಮ ಅಂತರಂಗವನ್ನು ಶುದ್ಧ ಮಾಡ್ತಕ್ಕಂಥ ಒಂದು ಏನದಪ್ಪ ಅದು ಸಾಧನ ಅದ ಅಂತರಂಗವನ್ನು ಶುದ್ಧ ಮಾಡ್ತಕ್ಕಂಥ ಅರಿವಿನ ಜ್ಯೋತಿಯನ್ನು ನಮ್ಮಲ್ಲಿ ಹೊತ್ತಿಸ್ಕೊಳ್ತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಆ ಶಕ್ತಿ ಎಲ್ಲದಪ್ಪ ಅಂತಂದ್ರೆ ಆ ಒಂದು ಶರಣರ ಸಂಘದಲ್ಲದ ಆ ಒಂದು ಶರಣರ ಸಂಘವನ್ನು ನಾವು ಯಾವತ್ತೂ ಏನು ಮಾಡಬಾರ್ದು ಶರಣರ ಸಂಘವನ್ನು ನಾವು ಬಿಟ್ಟು ಇರಬಾರ್ದು ಅದಕ್ಕೆ ಜೇಡರ ದಾಸಿಮಯ್ಯನವರು ಹೇಳ್ತಾರೆ ಸಿರಿಯ ನಿತ್ತಡೆ ವಲ್ಲೆ ಕರಿಯ ನಿತ್ತಡೆ ವಲ್ಲೆ ಹಿರಿದಪ್ಪ ರಾಜನಿತ್ತಡೆ ವಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ನನಗೆ ಬಂಗಾರ ಬೇಡ ಬೆಳ್ಳಿ ಬೇಡ ನನಗೆ ಏನೂ ಬೇಡ ನನಗೆ ರಾಜ್ಯ ಬೇಡ ಅಧಿಕಾರ ಬೇಡ ನನಗೇನೇನೂ ಬೇಡ ನನಗೆ ಅವೆಲ್ಲ ನನಗೆ ಬೇಡ ನನಗೇನು ಕೊಡು ಅಂತ ಹೇಳ್ತಾರೆ ಅವರು ಶರಣರ ಒಂದು ಸುಳ್ನುಡಿಯನ್ನು ಕೇಳ್ತಕ್ಕಂಥ ಒಂದು ಅರಗಳಿಗೆ ಒಂದು ಅವಕಾಶ ನನಗೆ ಕೊಟ್ಟರಂದ್ರೆ ನಾನು ಇನ್ನ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾರೆ ನನಗೆ ಅಂದರೆ ಇವೆಲ್ಲವಕ್ಕಿಂತ ಒಂದು ಮೀರಿದ ಯಾವುದಪ್ಪ ಅಂತಂದ್ರೆ ಈ ಒಂದು ಶರಣರ ಒಂದು ಸಂಘಕ್ಕದ ಇಂಥ ಒಂದು ಶರಣರ ಸಂಘದಲ್ಲಿ ನಾವು ಏನು ಮಾಡಬೇಕು ಸದಾ ಕಾಲವನ್ನು ನಾವು ಕಳಿಬೇಕು ಸಿರಿ ಸಂಪತ್ತು ಅಧಿಕಾರ ಅಂತಸ್ತು ಇದು ಯಾವುದು ನಮಗೆ ಸುಖ ಶಾಂತಿ ನೆಮ್ಮದಿಯನ್ನು ನಮಗೆ ಕೊಡಲಾರದು ಅದು ನಮ್ಮ ಅದರಲ್ಲಿ ನಮಗೆ ಆ ಒಂದು ಇದು ನಮಗೆ ಬೇಡ ಅಂತ ಹೇಳ್ತಾರೆ ಕಳ್ಳನಾದವನು ಈ ಒಂದು ಶರಣರ ಒಂದು ಸಂಘದಲ್ಲಿ ಅಂಥದ ಒಂದು ಶಕ್ತಿ ಅದಪ್ಪ ಅಂತಂದ್ರೆ ಕಳ್ಳನಾದವನು ಸಹಿತ ಶರಣನಾದನು ಅಂತಕ್ಕಂಥ ಒಂದು ಇದು ನಾವು ನೋಡ್ತೇವೆ ಶರಣರ ಒಂದು ಬಸವಣ್ಣನವರ ಒಂದು ಅನುಭವ ಮಂಟಪದಲ್ಲಿ ಕಳ್ಳ ಇರತಕ್ಕಂಥ ಮನೆಗೆ ಕಳ್ಳತನ ಮಾಡ್ಲಿಕ್ಕೆ ಬಂದವನು ಸಹಿತ ಏನಾಗ್ತಾರೆ ಇವರು ಶರಣರ ಒಂದು ಬಸವಣ್ಣನವರ ಒಂದು ಪರಿಸರದಲ್ಲಿ ಆತ ಏನಾಗ್ತಾನೆ ಶರಣನಾಗಿ ಒಂದು ದೊಡ್ಡ ವ್ಯಕ್ತಿಯಾಗಿ ಆತ ಮಾರ್ಪಾಟ ಆಗ್ತಾನ ಅಂತಕ್ಕಂಥ ಒಂದು ನಾವು ಮಾತನ್ನು ಕೇಳ್ತೇವೆ ಹಾಗೆ ದರೋಡೆಕೋರನಾಗಿರ್ತಕ್ಕಂಥ ಒಬ್ಬ ವಾಲ್ಮೀಕಿ ಅಂತಕ್ಕಂಥ ಋಷಿ ಒಬ್ಬ ಬಹಳ ಒಂದು ದೊಡ್ಡ ಒಂದು ದರೋಡೆಕೋರನಾಗಿದ್ದ ಆತ ಆ ಅಡವಿಯಲ್ಲಿ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಯಾವಾಗಲೂ ಆ ಅಡವಿಯಲ್ಲಿ ಬರ್ತಕ್ಕಂಥ ಜನರನ್ನು ಸುಲಿಗೆ ಮಾಡ್ತಕ್ಕಂಥದ್ದು ಮತ್ತು ಅವರಲ್ಲಿರ್ತಕ್ಕಂಥದ್ದನ್ನು ದರೋಡೆ ಮಾಡಿ ಅವರನ್ನು ಬಡಿದು ಹೊಡೆದು ಅವ್ರಿಗೇನು ಮಾಡ್ತಿದ್ದ ಅವರಲ್ಲಿರ್ತಕ್ಕಂಥದ್ದೆಲ್ಲವನ್ನು ಆತ ದೋಚ್ಕೊಂಡು ಹೋಗ್ತಿದ್ದ ದೋಚ್ಕೊಂಡು ಹೋದಾಗ ಅವ್ರಿಗೆ ಭಾಳ ಒಂದು ಇದಾಗ್ತಿತ್ತು ಏನಪ್ಪ ಅಂತಂದ್ರೆ ಇದೇ ರೀತಿ ಕಾಯಕವನ್ನು ಆತ ಮುಂದುವರ್ಸ್ಕೊಂಡು ಬರ್ತಾರೆ ಹೀಗೆ ಅವ್ರಿಗೊಬ್ಬರು ಮಹಾತ್ಮರು ಭೇಟಿ ಆಗ್ತಾರೆ ಏನಪ್ಪ ಅಂತಂದ್ರೆ ಅವ್ರು ಕೇಳ್ತಾರೆ ಏನು ಮಾಡ್ಲಾಗತ್ತಿದಿ ಈ ಕೆಲಸ ನೀನು ಈ ಕೆಲಸ ಮಾಡ್ತದಿಂದ ನಿನಗೇನು ಸಿಗ್ಲಿಗತ್ತದ ಅಂದ್ರೆ ನಾನು ಹೆಂಡರು ಮಕ್ಕಳಿಗೆ ಹೋಯ್ದನ್ನ ಇನ್ ಹಾಕ್ಲತ್ತೀನಿ ಸಾಕ್ಲಾಗತ್ತೀನಿ ಅಂತ ಹೇಳ್ತಾರೆ ಅವ್ರಂತಾರೆ ಇಂಥ ಒಂದು ಕೆಲಸ ಮಾಡಿ ದರೋಡೆ ಮಾಡೋದ್ರಾಗಲಿ ಅಥವಾ ಕೊಲೆ ಮಾಡಿ ಸುಲಿಗೆ ಮಾಡಿ ಇಂಥ ಒಂದು ಮಾಡೋದ್ರಲ್ಲಿಂದ ನೀನು ಹೆಂಡರು ಮಕ್ಕಳಿಗೆ ಹಾಕ್ತಕ್ಕಂಥ ಒಂದು ಇದು ಏನದ ಅದರಲ್ಲಿಂದ ಅವ್ರಿಗೇನಾಗ್ತದೆ ಬೇರೆ ಒಂದು ಕಾಯಕ ಮಾಡು ಕಾಯಕ ಮಾಡಿ ನೀನು ಹೆಂಡರು ಮಕ್ಕಳನ್ನು ಸಲಹು ಈ ಕಾಯಕ ನಿನಗಿದು ಇದು ಅಲ್ಲ ಇದು ನಿನಗೇನು ಸಿಗ್ತದ ಅಂದ್ರೆ ಇದರಲ್ಲಿಂದ ನಿನಗೆ ಪಾಪ ಸಿಗ್ತದ ಪಾಪ ಕರ್ಮಗಳು ನಿನಗೆ ಇದಾಗ್ತವ ಈ ಪಾಪ ಕರ್ಮದಿಂದ ಮುಕ್ತ ಆಗಬೇಕಾಗಿತ್ತು ಅಂದ್ರೆ ನೀನು ಸತ್ಕಾರ್ಯದಲ್ಲಿ ಭಾಗಿಯಾಗು ಅಂತ ಹೇಳ್ತಾರೆ ಅವ್ರು ಆಗ ಅವರಂತಾರ ಇಲ್ಲ ನಾನು ಹೆಂಡರು ಮಕ್ಕಳನ್ನು ಸಾಕಬೇಕಾದ್ರೆ ನನಗೆ ಬೇರೆ ಮಾರ್ಗ ಇಲ್ಲ ಈ ಒಂದು ಮಾರ್ಗದಿಂದ ನಾನು ಹೆಂಡರು ಮಕ್ಕಳನ್ನು ಸಾಕ್ತೀನಿ ಅಂತ ಹೇಳ್ತಾರೆ ಆಗ ಮಹಾಪುರುಷರು ಹೇಳ್ತಾರೆ ಹೌದು ಖರೆ ಅದ ಈ ಇದರಲ್ಲಿ ಬರ್ತಕ್ಕಂಥ ಒಂದು ಪಾಪ ಕಾರ್ಯದಲ್ಲಿ ನಿನ್ನ ಹೆಂಡರು ಮಕ್ಕಳು ಏನಾದರೂ ಭಾಗಿಯಾಗ್ತಾರೇನು ಅಂತ ಕೇಳ್ತಾರವ್ರು ಆಗ ಅವ್ರಂತಾರ ಹಾಕ್ತಾರ ನಾವು ಐದು ಕೊಡ್ತೀನಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಬಂಗಾರ ಒಯ್ದು ಕೊಡ್ತೀನಿ ಬೆಳ್ಳಿ ಒಯ್ದು ಕೊಡ್ತೀನಿ ದುಡ್ಡು ಎಲ್ಲವನ್ನು ಒಯ್ದು ನಾನು ಹೆಂಡರು ಮಕ್ಕಳಿಗೆ ಕೊಡ್ತೀನಿ ಅವರು ನನ್ನ ಒಂದು ಇದರಲ್ಲಿ ಬರ್ತಕ್ಕಂಥ ಪಾಪ ಕಾರ್ಯದಲ್ಲಿ ಅವ್ರು ಯಾಕೆ ಭಾಗಿಯಾಗಂಗಿಲ್ಲ ಭಾಗಿಯಾಗ್ತಾರ ಅಂತ ಹೇಳ್ತಾರ ಅವ್ರು ಆದರೂ ಒಂದ್ಸಲ ನೀವು ಕೇಳಲ್ಲ ಅವರಿಗೆ ಅಂತ ಹೇಳ್ತಾರೆ ಆಯಿತು ಅಂತ ತಿಳ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದು ಹೆಂಡತಿ ಮಕ್ಕಳಿಗೆಲ್ಲ ಅವ್ರು ಕೇಳ್ತಾರೆ ಏನಪ್ಪ ಅಂತಂದ್ರೆ ಇಲ್ಲ ನಾನೆಲ್ಲ ಇಷ್ಟು ಈ ರೀತಿಯಲ್ಲಿ ಕೊಲೆ ದರೋಡೆ ಸುಲಿಗೆ ಮಾಡಿ ನಿಮಗೆಲ್ಲ ನಾನು ತಂದು ಸಲುಗ್ತಾ ಇದ್ದೀನಿ ಆ ಒಂದು ಬರ್ತಕ್ಕಂಥ ಇದು ಇದಕ್ಕೆ ಬರ್ತಕ್ಕಂಥ ಕರ್ಮದ ಫಲದಲ್ಲಿ ನೀವೆಲ್ಲರೂ ಭಾಗಿಯಾಗ್ತಿರೇನು ಅಂತ ಕೇಳ್ತಾರೆ ಆಗ ಅವ್ರಂತಾರ ಇದಕ್ಕೆ ನಾವ್ಯಾಕೆ ಭಾಗಿಯಾಗರಿ ನೀ ಇದು ಇದ್ದೀನಿ ನಿನ್ನ ಗಂಡು ಮಗ ಇದ್ದೀನಿ ಏನ್ಮಿ ಮಾಡು ದುಡ್ಡು ತಂದು ನನಗೆ ಹಾಕು ದುಡ್ಡರೆ ತಂದು ಹಾಕು ಕೊಲೆ ಸುಲಿಗೆ ದರೋಡೆ ಮಾಡಾದರೂ ತಂದು ಹಾಕು ಆದರೆ ನಾವು ಈ ಒಂದು ಇದರಲ್ಲಿ ಪಾಲುದಾರರಾಗ್ಲಿಕ್ಕೆ ನಾವ್ಯಾರು ತಯಾರಿಲ್ಲ ಅಂತ ಹೇಳ್ತಾರೆ ಆಗ ಅವನಿಗೆ ಭಾಳ ಒಂದು ಏನ
ಅನ್ನಿಸ್ತದಪ್ಪ ಅಂತಂದ್ರೆ ದುಃಖ ಅನ್ನಿಸ್ತದ, ಒಂಥರ ಏನೋ ಬೇಜಾರಾಗಿ ಆತ ಮರಳಿ ಮತ್ತೆ ಆ ಒಂದು ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದಾಗ ಆಗ ಅವರು ಸಿಕ್ಕಾಗ ಋಷಿಗಳಿಗೆ ಹೇಳ್ತಾರೆ, ಏನಪ್ಪ ಕೇಳಿ ಬಂದೇನೋ ನಿನ್ನ ಹೆಂಡತಿ ಮಕ್ಕಳು ಅದರಾಗ ಭಾಗಿಗಳು ಆಗ್ತಾರೇನೋ ಅಂತ ಕೇಳ್ತಾರೆ. ಆಗ ಅವ್ರು ಅಂತಾರೆ, ಇಲ್ಲ ಅವ್ರು ಯಾರು ನನ್ನ ಒಂದು ಪಾಪಕರ್ಮದಲ್ಲಿ ಅವರು ಭಾಗಿಯಾಗಲಿಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ. ಆಗ ಅವ್ರು ಅಂತಾರೆ, ಅವ್ರಿಗೆ ಬಹಳ ಒಂದು ಪಶ್ಚಾತ್ತಾಪ ಆಗ್ತದೆ, ನಾನು ಇಷ್ಟು ದಿವಸ ಎಲ್ಲ ಮಾಡಿರ್ತಕ್ಕಂಥ ಪಾಪ ಕಾರ್ಯಗಳಿಗೆ ನಾನೇ ಹೊಣೆಯಾಗಿದ್ದನಲ್ಲ ಅಂತ ತಿಳ್ಕೊಂಡು ಆಗ ಅವರ ಒಂದು ಮಹತ್ಪುರುಷರ ಒಂದು ಕಾಲಿಗೆ ಬಿದ್ದು ಬೇಡ್ತಾರೆ, ಇಲ್ಲ ನಾನು ಇವತ್ತಿನ ಹಿಡಿದು ಈ ದರೋಡೆ ಕೆಲಸವನ್ನು ಬಿಟ್ಟುಬಿಟ್ಟು ನಾನೇನಾಗ್ತೀನಿ, ಒಂದು ಒಬ್ಬ ಒಂದು ಮಹಾತ್ಮರ ಒಂದು ಸಂಘದಲ್ಲಿ ನನಗೆ ಒಂದು ಅರಿವಿನ ಒಂದು ಬೆಳಕನ್ನು ನನಗೆ ಮೂಡಿಸಿದಿರಿ, ನನ್ನೊಳಗೆ ನಾನೀಗ ಮಹಾಪುರುಷನಾಗ್ತೀನಿ, ನಾನು ಒಂದು ಋಷಿಯಾಗಿ ಅವ್ರೇನು ಮಾಡ್ತಾರೆ ಅವಾಗಿನ ಹಿಡಿದು ಅವರು ತನ್ನ ಪಾಪ ಕಾರ್ಯವನ್ನು ಬಿಟ್ಟು ಮಹಾಪುರುಷರಾಗಿ ದೊಡ್ಡ ಒಂದು ಋಷಿಯಾಗಿ ಅವರು ಬರ್ತಕ್ಕಂಥ ಒಂದು ಇದು ನಾವು ನೋಡ್ತೀವಿ. ಇದರಿಂದ ನಮಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ, ಶರಣರ ಸಂಘದಿಂದ ನಾವು ಎಂಥವರಿದ್ದರೂ ಸಹಿತ ಅಲ್ಲಿ ನಾವೇನಾಗ್ಬೋದು, ಶರಣರ ಸಂಘದಿಂದ ನಾವು ಒಳ್ಳೆಯ ಮಹಾಪುರುಷರಾಗಿ ಬರಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಪುರಂದ್ರದಾಸರು, ಹೇಳ್ತಾರೆ ಏನು ಬಂದೆಯೋ ಜೀವವೇ ವ್ಯರ್ಥವಾಗಿ ಜ್ಞಾನದಿಂದಲೇ ತಿಳಿದು ಪರಗತಿಯ ಕೊಡು, ದಾನವ ಮಾಡಲಿಲ್ಲ ಧರ್ಮವ ಮಾಡಲಿಲ್ಲ ದೀನ ನುಡಿಗಳಿಲ್ಲ ದಾಕ್ಷಿಣ್ಯವಿಲ್ಲ ಜ್ಞಾನಿ ಜನರ ಸಂಘವಿಲ್ಲ ಮನವು ನಿರ್ಮಲದಿ ಕ್ಷಣವೂ ಇರಲಿಲ್ಲ ಅಂತ ಅದಕ್ಕೆ ಹೇಳ್ತಾರೆ ಅವರು ಪುರಂದ್ರದಾಸರು. ಹೇಳ್ತಾರೆ ಯಾಕೆ ಬಂದ್ಯಪ್ಪ ಈ ಒಂದು ಭೂಮಿ ಮೇಲೆ, ಬಂದು ಏನು ಮಾಡಿದೀನಿ, ಏನು ಮಾಡಿದಿ ಭೂಮಿ ಮೇಲೆ ಬಂದು, ಸುಮ್ಮನೆ ಜೀವನ ವ್ಯರ್ಥವಾಗಿ ನೀ ಹೋಯ್ತಲ್ಲ ನಿನ್ನ ಜೀವನ, ಜ್ಞಾನ ಒಂದು ಏನು ತಿಳ್ಕೊಳ್ಳಿಲ್ಲ, ಒಂದು ಏನು ನೀವು ಒಂದು ಪರಗತಿಯನ್ನು ನೀವು ಕೂಡಲಿಲ್ಲ, ದಾನ ಮಾಡಲಿಲ್ಲ ಧರ್ಮ ಮಾಡಲಿಲ್ಲ, ಒಂದು ಶರಣರ ಸಂಘದಲ್ಲಿ ಇರಲಿಲ್ಲ, ಒಂದು ಒಳ್ಳೆಯ ನುಡಿಗಳನ್ನು ನೀನು ಕೇಳಲಿಲ್ಲ, ಯಾಕೆ ಬಂತಪ್ಪ ನಿನ್ನ ಜೀವನ ಇಲ್ಲಿ ಬಂದು ಏನಾಯಿತು, ಇಲ್ಲಿ ನಿನ್ನದು ಮನಸ್ಸು ನಿರ್ಮಲದಿ ಒಂದು ಕ್ಷಣವೂ ನಿಲ್ಲಿಲ್ಲ, ಒಂದು ಆತ್ಮ ಶುದ್ಧ ಮಾಡ್ಕೊಳ್ಳಿಲ್ಲ, ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನೀ ಏನಪ್ಪ ಏನು ಸಾಧಿಸಿದಿ, ನೀನು ಇಲ್ಲಿ ಬಂದು ಏನು ಮಾಡಿದಿ ಅಂತಕ್ಕಂಥ ಒಂದು ಮಾತನ್ನು ಅವರು ಪುರಂದ್ರದಾಸರು ನಮಗೆ ಹೇಳ್ತಾರೆ. ಅಂದರೆ ನಾವು ಯಾವಾಗಲೂ ಶರಣರ ಒಂದು ಸಂಘದಲ್ಲಿ, ಸಂತರ ಸಂಘದಲ್ಲಿ, ಸತ್ಪುರುಷರ ಸಂಘದಲ್ಲಿ ನಾವು ಇರಬೇಕು ಅಂತ ಹೇಳ್ತಾರೆ. ಜ್ಞಾನ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಅಂತಕ್ಕಂಥ ಒಂದು ಮಾತು. ಅಂದರೆ ಶರಣರ ಅನುಭವದಲ್ಲಿ ನಾವು ಕುಂತಿದ್ದೆ ಆದರೆ ನಮ್ಮ ಭವದ ಕೇಡು ಅಂದರೆ ನಮಗೆ ಮುಕ್ತಿಯನ್ನು ಸಿಗ್ತಕ್ಕಂಥ ಒಂದು ಇದು ನಮ್ಮಲ್ಲಿ ನಮ್ಗೆ ದೊರೀತದ, ಅಲ್ಲಿ ನಮ್ಮ ಭವದ ಕೇಡಾಗ್ತದ, ನಾವು ಮುಕ್ತಿಯನ್ನು ಪಡೀಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಅದರ ಸಲುವಾಗಿ ನಾವು ಯಾವಾಗಲೂ ಶರಣರ ಸಂಘದಲ್ಲಿ ಕೂಡಬೇಕು. ಅಂದರೆ ಅಕ್ಕ ಹೇಳ್ತಕ್ಕಂಥ ಮಾತುಗಳು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೋಬೇಕು. ಅವ್ರು ಹೇಳ್ತಾರೆ ಕರ್ಣಕ್ಕೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಗುರು ಹಿರಿಯರ ನೋಡುವುದು, ಸತ್ವ ಕರಕ್ಕೆ ಶೃಂಗಾರ ಸತ್ಪಾತ್ರವಿರುವುದು, ಜೀವಿಸುವ ಜೀವಕ್ಕೆ ಶೃಂಗಾರ ಗಣಮೇಳಾಪ ಇವಿಲ್ಲದ ಜೀವಿಯ ಜೀವನ ಏತಕ್ಕೆ ಬಾತೆ ಅಂತ ಹೇಳ್ತಾರೆ. ಅಂದರೆ ಈ ರೀತಿಯಾಗಿ ಕಣ್ಣನ್ನು ನಾವು ಈ ರೀತಿ ಗುರು ಹಿರಿಯರನ್ನು ನೋಡ್ತಕ್ಕಂಥ ಒಂದು ಇದರಲ್ಲಿ ನಾವು ಕಣ್ಣನ್ನು ನಾವು ಕಳೆದಿದ್ದೆ ಆದರೆ, ಅಥವಾ ಕೈ ದಾನ ಧರ್ಮದಲ್ಲಿ ನಾವು ಕೈಗಳನ್ನು ಬಳಸಿದ್ದೆ ಆದರೆ, ಆಮೇಲೆ ನಾವು ನಮ್ಮ ಒಂದು ಕಿವಿಗಳನ್ನು ಈ ರೀತಿಯಾಗಿ ಪುರಾತನರ ವಚನಗಳನ್ನು ಕೇಳೋದ್ರಿಂದ, ವಚನಗಳನ್ನು ಹೇಳೋದ್ರಲ್ಲಿ ನಾವು ಈ ರೀತಿಯಾಗಿ ನಾವು ಬಳಸಿದ್ದೆ ಆದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಇರಲಿಲ್ಲ ಅಂತಂದ್ರೆ ಇದು ನಮ್ಮ ಜೀವನ ಯಾದಕ್ಕಪ್ಪ ಅಂತ ಹೇಳ್ತಾರೆ, ಯಾಕೆ ಬಂದು ಅಂತ ಹೇಳಿ ಅವ್ರೇನು ಮಾಡ್ತಾರೆ ನಮಗೆ ಪ್ರಶ್ನೆ ಮಾಡ್ತಾರೆ. ಇವಿಲ್ಲದ ಜೀವಿಯ ಜೀವನ ವ್ಯರ್ಥ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ಶರಣರ ಸಂಘದಲ್ಲಿ ಸದಾ ಇರಬೇಕು ಅಂತ ಹೇಳ್ತಾರೆ. ಕಬೀರದಾಸರು ಒಂದು ಕಡೆ ಹೇಳ್ತಾರೆ, ಎಲ್ಲಿ ಅರಸುವೆ ಮರುಳೆ ನನ್ನನ್ನು, ಎಲ್ಲಿ ಅರಸುವೆ ಮರುಳೆ ನನ್ನನ್ನು, ನಾನು ನಿನ್ನಯ ಬಳಿಯಿರೆ, ನಾನು ನಿನ್ನಯ ಬಳಿಯಿರೆ, ಇಲ್ಲ ನಾ ಮಂದಿರ ಮಸ್ಜಿದಿಗಳಲ್ಲಿ, ಇಲ್ಲ ನಾ ಕಾಬಾ ಕೈಲಾಸಗಳಲ್ಲಿ, ಇಲ್ಲ ನಾ ಕ್ರಿಯೆ ಕರ್ಮಗಳಲ್ಲಿ, ಇಲ್ಲ ನಾ ಯೋಗ ವೈರಾಗ್ಯಗಳಲ್ಲಿ, ಹುಡುಕಿದರೆ ಪರಿಶುದ್ಧ ಮನದಿ, ಹುಡುಕಿದರೆ ಪರಿಶುದ್ಧ ಮನದಿ ಕ್ಷಣ ಮಾತ್ರದಿ ನಾ ಕಾಂಬೆನು, ಕೇಳಿ ಸಂತರೆ ಕಬೀರನುಲಿವಾನ ಅಂತ ಅವ್ರು ಹೇಳ್ತಾರೆ. ಎಲ್ಲಿ ಹುಡುಕ್ಲತ್ತಿದಪ್ಪ ನೀ ದೇವರಿಗೆ ಅಂತ. ನಾವೆಲ್ಲ ಎಲ್ಲಿ ಹುಡುಕ್ಲತ್ತೀವಿ ಅಂತಂದ್ರೆ ಗುಡಿಗಳಲ್ಲಿ ಹುಡುಕ್ಲತ್ತೀವಿ, ಗುಂಡಾರ್ಗಳಲ್ಲಿ ಹುಡುಕ್ಲತ್ತೀವಿ, ಮಸ್ಜಿದ್ಗಳಲ್ಲಿ ಹುಡುಕ್ಲತ್ತೀವಿ, ಚರ್ಚ್ಗಳಲ್ಲಿ ನಾವು ದೇವರನ್ನು ನಾವೇನು ಮಾಡ್ಲಾಗತ್ತೀವಿ ಹುಡುಕ್ಲಾಗತ್ತೀವಿ. ಆ ದೇವ್ರಿಗೆ ನಾವು ನೈವೇದ್ಯಗಳನ್ನು ಅಥವಾ ಆ ರೀತಿ ದೇವರು ನಮಗೆ ಒಲಿತಾನೆ ಅಂತ ತಿಳ್ಕೊಂಡು ನಾವು ಏನೇನೋ ರೀತಿಯ ಒಂದು ಇದು ಅವನಿಗೆ ನಾವು ದೇವರನ್ನು ನಾವು ಹುಡುಕ್ಲಿಕ್ಕೆ ಹೊಂಟೀವಿ. ಆದರೆ ಕಬೀರದಾಸರು ಹೇಳ್ತಾರೆ, ಎಲ್ಲಿ ಹುಡುಕ್ಲತ್ತಿದಪ್ಪ ನೀ ದೇವರಿಗೆ, ಆ ದೇವರ ಗುಡಿಗಳಲ್ಲಿಲ್ಲ, ಗುಂಡಾರ್ಗಳಲ್ಲಿಲ್ಲ, ಮಸ್ಜಿದ್ಗಳಿಲ್ಲ, ಚರ್ಚ್ಗಳಲ್ಲಿ ಆತ ಇಲ್ಲ, ಆತ ಎಲ್ಲನ ಅಂತ ಹೇಳ್ತಾರೆ ಅವರು. ಆತ ಕೈಲಾಸದಲ್ಲೂ ಇಲ್ಲ ಅಂತ ಹೇಳ್ತಾರೆ ಅವರು. ಆತ ಎಲ್ಲನ ಅಂತಂದ್ರೆ ನಮ್ಮ ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ಹೃದಯದಲ್ಲಿ, ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು ಯಾರ್ದಿರ್ತದೋ ಅವರ ಒಂದು ಹೃದಯದಲ್ಲಿ ಆತ ದೇವರಿರ್ತಾನೆ. ಈ ರೀತಿಯಾಗಿ ಅಂದರೆ ಅವರು ನೀವು ಹುಡುಕ್ಬೇಕಾಗಿತ್ತು ಅಂತಂದ್ರೆ ದೇವ್ರು ನಮ್ಮಲ್ಲಿ ನೆಲೆಸ್ಕೊಳ್ಬೇಕಾಗಿತ್ತು, ದೇವ್ರು ನಮ್ಮಲ್ಲೇ ಇರಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡಬೇಕು ಅಂತ ಹೇಳ್ತಾರೆ ಅವರು. ಈ ರೀತಿಯಾಗಿ ನಮ್ಮ ಮನಸ್ಸನ್ನು ನಾವು ಶುದ್ಧವಾಗಿಟ್ಕೋಬೇಕು, ಅಂತರಂಗ ಶುದ್ಧವಾಗಿಟ್ಕೋಬೇಕಾಗಿತ್ತು ಅಂತಂದ್ರೆ ಅಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಅವ್ರು ಹೇಳ್ತಾರೆ ಕಳಬೇಡ
ಕೊಲಬೇಡ, ಹುಸಿಯನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಅಂತ ಹೇಳ್ತಾರೆ. ಅಂದ್ರೆ ನಾವು ದೇವರನ್ನ ಒಲಿಸ್ಕೋಬೇಕಾದ್ರೆ ದೇವ್ರಿಗೆ ನಾವು ಇದಾಗಿ ಮೆಚ್ಕೊಳ್ಬೇಕಾಗಿತ್ತು ಅಂತಂದ್ರೆ ಈ ಯಾವುದೇ ಒಂದು ಪರಿಕರಗಳಿಂದ ಅವನು ದೇವರನ್ನ ಮೆಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರನ್ನ ನಾವು ಮೆಚ್ಕೊಳ್ಬೇಕಾಗಿತ್ತು ಅಂತಂದ್ರೆ ಕಳಬೇಡ ಅಂತ ಹೇಳ್ತಾರೆ, ಕಳತನ ಮಾಡಬೇಡಪ್ಪ ಅಂತ ಹೇಳ್ತಾರೆ, ಕಳತನ ಮಾಡಬೇಡ, ನಮ್ಮದು ಅಲ್ಲದ ಒಂದು ವಸ್ತುವನ್ನು ನಾವು ಮುಟ್ಟಬೇಡ. ಒಂದು ಯಾವುದೇ ಇರಲಿ, ಒಂದು ಪರವಧು ಇರಲಿ, ಪರಧನ ಇರಲಿ, ಇವೆಲ್ಲವನ್ನು ನಾವು ಮುಟ್ಟಬೇಡ ಅಂತ ಹೇಳ್ತಾರೆ. ಮತ್ತು ಕಳಬೇಡ, ಮತ್ತು ಕೊಲಬೇಡ, ಹಿಂಸೆ ಮಾಡಬೇಡ. ಹಿಂಸೆ ಮಾಡೋದ್ರಲ್ಲಿಂದ ನಿನಗೆ ಏನು ಸಿಗಂಗಿಲ್ಲ, ಶಾಂತಿ ಸಿಗಂಗಿಲ್ಲ. ಹಿಂಸೆ ಮಾಡಬೇಡ, ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ಇನ್ನೊಬ್ಬರಿಗೆ ಮೋಸ ಮಾಡಿ ನೀನು ಬದುಕಬೇಡ. ಈ ರೀತಿಯಾಗಿ ಈ ಏಳು ಸೂತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದಕ್ಕೆ ಅವ ಏನು ಮಾಡ್ತಾನಪ್ಪ, ದೇವರು ನಮಗೆ ಮೆಚ್ಕೋತಾನ ಅಂತ ಹೇಳ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯನ್ನು ಉಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ನನ್ನನ್ನು ನಾನೇ ಶ್ರೇಷ್ಠ, ನಾನೇ ಇದು, ಎಲ್ಲರೂ ಎಲ್ಲರನ್ನ ತುಚ್ಛವಾಗಿ ಕಂಡು ನಾನೇ ಶ್ರೇಷ್ಠ, ನನ್ನಂಥವ್ರು ಯಾರೂ ಇಲ್ಲ ಅಂತಕ್ಕಂತಹ ಬಿಗುಮಾನ ಬೇಡ ಅಂತ ಹೇಳ್ತಾರೆ. ಅಣ್ಣನವರೇ ಹೇಳ್ತಾರೆ ಏನಂತ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ ಅವ್ರು. ಅಂದರೆ ನಾನೇ ಎಲ್ಲರಿಗಿಂತ ಸಣ್ಣವರು, ನೀವೇ ಎಲ್ಲರೂ ದೊಡ್ಡವರು ಅಂತಕ್ಕಂಥ ಒಂದು, ಅವರು ದೊಡ್ಡವ್ರ ಮಾತಿನಲ್ಲೇ ದೊಡ್ಡವರೇ ಆ ದೊಡ್ಡ ಮಾತು ಹೇಳ್ತಕ್ಕಂಥ ಒಂದು ಇದು ಇದ್ದಾಗ ನಮ್ಮಂಥ ಸಣ್ಣವರು ಸಹಿತ ನಾವೇನು ಮಾಡಬೇಕಪ್ಪ ಅಂತಂದ್ರೆ, ಈ ರೀತಿಯಾಗಿ ನನಗಿಂತ ಸಣ್ಣವ್ರು ಯಾರಿಲ್ಲ, ನಾನು ಎಲ್ಲಕ್ಕಿಂತ ಕಿರಿಯವ ಅಂತಕ್ಕಂಥ ಒಂದು ಬಾಗಿ ನಡೀತಕ್ಕಂಥ ಒಂದು ಸೌಜನ್ಯತೆ ನಮ್ಮಲ್ಲಿ ಬೆಳೆಸ್ಕೊಂಡ್ರಾಗ ಆಗ ದೇವರು ನಮ್ಮನ್ನು ಏನು ಮಾಡ್ತಾನೆ, ಮೆಚ್ತಾನೆ. ನಮ್ಮ ಆತ್ಮ ಸೌಂದರ್ಯಕ್ಕೆ ದೇವರು ಒಲಿತಾನೆ ವಿನ ಬಾಹ್ಯ ಸೌಂದರ್ಯಕ್ಕೆ, ನಾವು ಬಾಹ್ಯವಾಗಿ ಮಾಡ್ತಕ್ಕಂಥ ಯಾವುದೇ ಒಂದು ಕಾರ್ಯಗಳಿಗೆ ದೇವರು ನಮ್ಮನ್ನು ಒಲೆಯಂಗಿಲ್ಲ. ದೇವರನ್ನು ಒಲಿಸ್ಕೋಬೇಕಾಗಿತ್ತು ಅಂತಂದ್ರೆ ಏನೇನೋ ಎಲ್ಲ ಯೋಜನೆಗಳನ್ನು ಏನೇನೋ ನಾವೇನು ಮಾಡ್ತೀವಿ, ದೇವರು ಒಲಿಸ್ಕೋಬೇಕಂತ ತಿಳ್ಕೊಂಡು ನಾವು ಎಲ್ಲ ಮಾಡ್ತೀವಿ. ಆದರೂ ಸಹಿತ ದೇವರು ಆ ಬಾಹ್ಯ ಒಂದು ಸೌಂದರ್ಯಕ್ಕೆ ಒಲಿಯದೆ ಅಂತರಂಗ ಸೌಂದರ್ಯಕ್ಕೆ ಆತ ಒಲಿತನ ಅಂತ ಅಕ್ಕ ಇಲ್ಲಿ ತಮ್ಮ ಒಂದು ವಚನದಲ್ಲಿ ಬಹಳ ಒಂದು ಸುಂದರವಾಗಿ ಅವರು ಮನಸ್ಸಿಗೆ ಮುಟ್ಟುವಂತೆ, ಜನರ ಒಂದು ಮನಸ್ಸಿಗೆ ತಟ್ಟುವಂತೆ ಅವರು ನಮಗೆಲ್ಲ ಹೇಳ್ತಾರೆ. ಈ ರೀತಿಯಾಗಿ ನಾವು ಸಹಿತ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಮನಸ್ಸನ್ನು ನಾವು ಈ ಒಂದು ಇಂಥ ಒಂದು ಸತ್ಕಾರ್ಯದಲ್ಲಿ, ಇಂಥ ಒಂದು ಸತ್ಕರ್ಮದಲ್ಲಿ, ಇಂಥ ಒಂದು ಸಹಭಾಗಿಗಳಾಗಿ ಸಜ್ಜನರ ಸಂಘದಲ್ಲಿ ಕೂತು ನಾವೇನು ಮಾಡಬೇಕು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು, ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳನ್ನು ನಾವೇನು ಮಾಡಬೇಕು, ನಾವು ದೂರ ಮಾಡ್ಕೋಬೇಕು. ನಮ್ಮಲ್ಲಿರ್ತಕ್ಕಂಥವುಗಳನ್ನು ನಾವು ಕಳ್ಕೊಂಡು ನಾವು ಬದುಕಿದಾಗ ಮಾತ್ರ ನಮಗೆ ಅಂತರಂಗ ಏನಾಗ್ತದೆ, ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅಂತರಂಗವನ್ನು ನಾವು ಯಾವಾಗಲೂ ಸುಂದರವಾಗಿ ಇಟ್ಕೊಳ್ಬೇಕು. ನಾ ಅಂತರಂಗ ಸುಂದರವಾಗಿ ಇಟ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಶರಣರ ಸಂಘ ಬೇಕೇ ಬೇಕು. ಶರಣರ ಸಂಘದಲ್ಲಿದ್ದಾಗ ಮಾತ್ರ ಇವೆಲ್ಲ ನಮ್ಮಲ್ಲಿ ಅಳವಡಲಿಕ್ಕೆ ಸಾಧ್ಯ ಅದ. ಅದರ ಸಲುವಾಗಿ ನಾವು ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡದೆ ಅಂತರಂಗ ಸೌಂದರ್ಯಕ್ಕೆ ನಾವು ಹೆಚ್ಚಿನ ಒಂದು ಸಮಯವನ್ನು ನಾವು ಕೊಡಬೇಕು. ಈ ರೀತಿಯಾಗಿ ನಾವು ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಅನೇಕ ಒಂದು ಪರಿಕರಗಳು ಬೇವ, ಅನೇಕ ಒಂದು ಸಾಧನಗಳವ ನಮ್ಮ ಸುಂದರವನ್ನು ಕಾಣ್ಕೊಳ್ಳಕ್ಕೆ. ಆದರೆ ನಮ್ಮ ಅಂತರಂಗವನ್ನು ಸುಂದರ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಒಂದೇ ಒಂದು ಸಾಧನದ, ಒಂದೇ ಒಂದು ಬ್ಯೂಟಿ ಪಾರ್ಲರ್ ಅದ, ಅದು ಏನಪ್ಪ ಅಂತಂದ್ರೆ ಶರಣರ ಒಂದು ಸಂಘ. ಶರಣರ ಸಂಘಕ್ಕೆ ಶರಣರೆಲ್ಲರೂ ಬಹಳ ಒಂದು ಮಹತ್ವವನ್ನು ಕೊಡ್ತಿದ್ರು. ಅವರು ಯಾವಾಗಲೂ ಶರಣರ ಸಂಘದಲ್ಲಿ ಮೂರು ಹತ್ತು ಅವ್ರು ಏನು ಮಾಡ್ತಿದ್ರು, ಶರಣರ ಸಂಘದಲ್ಲಿ ಅವರು ಕಾಲವನ್ನು ಕಳೀತಿದ್ರು. ಅದಕ್ಕಾಗಿ ಅವರು ಯಾವಾಗಲೂ ಪರಿಶುದ್ಧರಾಗಿದ್ದರು, ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು ಅವರು ಹೊಂದಿದ್ರು. ಈ ರೀತಿಯಾಗಿ ನಾವು ಸಹಿತ ಏನು ಮಾಡಬೇಕು ಅಂತಂದ್ರೆ ನಮ್ಮ ಅವಯವಗಳನ್ನು, ಅಂದರೆ ನಮ್ಮ ಅವಯವಗಳನ್ನು ನಾವು ಏನು ಮಾಡಬೇಕು, ಈ ರೀತಿಯಾಗಿ ಒಂದು ಒಳ್ಳೆಯ ಒಂದು ಕೆಲಸಕ್ಕೆ, ಒಳ್ಳೆಯ ಒಂದು ಕಾರ್ಯಕ್ಕೆ ನಾವೇನು ಮಾಡಬೇಕು, ಬಳಸ್ಕೋಬೇಕು. ಈ ರೀತಿಯಾಗಿ ನಮ್ಮ ಅವಯವಗಳನ್ನು ನಾವು ಬಳಸ್ಕೊಂಡಿದ್ದೆ ಆದರೆ ನಮಗಿಂತ ಸಿರಿವಂತರು ಯಾರೂ ಇಲ್ಲ. ನಾವೇ ಸಿರಿವಂತರಾಗ್ತೀವಿ, ನಾವು ಸುಂದರವಾಗಿರ್ತೀವಿ, ನಾವು ಚೆಂದ ಕಾಣಿಸ್ತೀವಿ. ಅಂದರೆ ನಮ್ಮ ಮುಖದಲ್ಲಿ ಪ್ರಸನ್ನತೆ ಬರ್ತದೆ. ನಮ್ಮ ಮುಖದಲ್ಲಿ ಪ್ರಸನ್ನತೆ ಬರಬೇಕಾಗಿತ್ತು ಅಂದರೆ ನಮ್ಮ ಅಂತರಂಗ ಅರಳಬೇಕು, ನಮ್ಮ ಅಂತರಂಗ ಅಭಿವೃದ್ಧಿ, ಅಂತರಂಗ ಏನಾಗಬೇಕು ಅಂತಂದ್ರೆ ಪಕ್ವ ಆಗಬೇಕು, ಸುಂದರ ಆಗಬೇಕು. ನಮ್ಮ ಅಂತರಂಗ ಸುಂದರ ಆಯಿತು ಅಂತಂದ್ರೆ ಮುಖದಲ್ಲಿ ತಾನೇ ಏನಾಗ್ತದೆ, ಪ್ರಸನ್ನತೆ ಬರ್ತದೆ, ಪ್ರಸನ್ನತೆ ಬರ್ತದೆ. ಈ ಒಂದು ಇದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಬಾಹ್ಯ ಸೌಂದರ್ಯಕ್ಕಿಂತ ನಾವು ನಮ್ಮ ಅಂತರಂಗ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ತಕ್ಕಂಥ ಒಂದು ಇದರೊಳಲ್ಲಿ ನಾವೆಲ್ಲರೂ ತೊಡಗಬೇಕು. ಈ ರೀತಿಯಾಗಿ ಅಕ್ಕ ಹೇಳಿರ್ತಕ್ಕಂಥ, ಶರಣರು ಹೇಳಿರ್ತಕ್ಕಂಥ, ಶರಣರ ಒಂದು ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮಾತ್ರ ಏನಾಗ್ಲಿಕ್ಕೆ ಸಾಧ್ಯ ಅದ, ಅಂತರಂಗ ಶುದ್ಧ ಆಗ್ಲಿಕ್ಕೆ ಸಾಧ್ಯ ಅದ, ಅಂತರಂಗ ಸೌಂದರ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಅದ. ಈ ರೀತಿಯಾಗಿರ್ತಕ್ಕಂಥ ವಿಧಿವಿಧಾನಗಳನ್ನು ನಾವು ತಿಳಿದುಕೊಂಡು ದೇವನಡೆಗೆ ಹೆಜ್ಜೆ ಹಾಕ್ತಕ್ಕಂಥ ಒಂದು ಸಾಧನಾಶೀಲರಾಗೋಣ. ಅದೇ ರೀತಿಯಾಗಿ ದೇವರು ಮೆಚ್ಚುವ ಹಾಗೆ ನಾವು ನಮ್ಮ ಜೀವನವನ್ನು
ಸವಿಸೋಣ ಆ ರೀತಿಯಾಗಿರ್ತಕ್ಕಂಥ ಒಂದು ಜೀವನವನ್ನು ಆ ರೀತಿಯಾಗಿರ್ತಕ್ಕಂಥ ಬದುಕು ನಮಗೆ ಗುರು ಬಸವಣ್ಣನವರು ನಮಗೆಲ್ಲರಿಗೂ ದಯಪಾಲಿಸಲಿ ಅಂತ ತಿಳ್ಕೊಂಡು ನಾವೆಲ್ಲರೂ ಆ ಒಂದು ಇದರಲ್ಲಿ ಬೆಳಕಿನಲ್ಲಿ ನಾವೆಲ್ಲರೂ ಬೆಳಗೋಣ ಅಂತ ತಿಳ್ಕೊಂಡು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಶರಣು ಶರಣ. ಬಸವಲಿಂಗ.